ಹಲೋ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಚಿಕನ್ ಪ್ರಿಯರಿಗೆಲ್ಲ ಸಂಡೆ ಸ್ಪೆಷಲ್ ಒಂದು ಸೂಪರ್ ಡೂಪರ್ ಆಗಿರುವಂಥ ದೊನ್ನೆ ಬಿರಿಯಾನಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ 100% ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಸಿಗೋ ಥರ. ನೀವು ಒಂದ್ಸಲ ಈ ದೊನ್ನೆ ಬಿರಿಯಾನಿ ರೆಸಿಪಿಯನ್ನು ಮಾಡಿಬಿಟ್ರೆ ಪ್ರತಿ ವೀಕೆಂಡ್ ಕೂಡ ಮನೆಯಲ್ಲಿ ಇರೋರೆಲ್ಲ ಇದನ್ನೇ ಕೇಳ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ, ಹೇಗೆ ಸರಿಯಾದ ವಿಧಾನದಲ್ಲಿ ಮಾಡೋದಂತ ನೋಡ್ಕೊಳ್ಳೋಣ. ಈ ಬಿರಿಯಾನಿ ಮಾಡೋದಕ್ಕೆ ನಾನು ಇವತ್ತು 1.5 kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಳ್ತಿದ್ದೀನಿ, ಅಂದರೆ 1/2 ಚಮಚ ಉಪ್ಪು, 1/4 ಚಮಚ ಅರಿಶಿನ, ಹಾಗೆಯೇ 1/4 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಕೊನೆಗೆ ನಾನು 200 ml ಮೊಸರನ್ನ ಹಾಕಿ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1/2 ಗಂಟೆಗಳ ಕಾಲ ನೆನೆ ಇಡ್ತಾ ಇದ್ದೀನಿ. ಚಿಕನ್ ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ಈ ರೀತಿಯಾಗಿ 1/2 ಗಂಟೆ ನೆನೆ ಇಟ್ಬಿಟ್ರೆ ಚಿಕನ್ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗುತ್ತೆ. ಈಗ ಒಂದು ಪ್ಯಾನ್ ತಗೊಳ್ಳೋಣ. ಈ ಪ್ಯಾನಲ್ಲಿ ನಾನು 2 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1/2 ಇಂಚು ಶುಂಠಿ, 1 5-6 ಕಾಳು ಮೆಣಸನ್ನು ಹಾಕ್ಕೊಳ್ಳಿ, ಒಳ್ಳೆ ರುಚಿ ಬರುತ್ತೆ. ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ನಾನು 8 ಹಾಕ್ಕೊಂಡಿದ್ದೀನಿ. 2 medium size ಈರುಳ್ಳಿಯನ್ನು ತೆಳ್ಳಗೆ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಈಗ ಗೋಲ್ಡನ್ ಕಲರ್ ಬರಬೇಕು ನೋಡಿ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಇವನ್ನೆಲ್ಲ ನಾನು ಮಿಕ್ಸರ್ ಜಾರಿಗೆ ಹಾಕಿ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಬಿರಿಯಾನಿಗೆ ಹಾಕೋದಕ್ಕೆ ಒಂದು ವೈಟ್ ಪೇಸ್ಟ್ ರೆಡಿ ಆಗಿದೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ಇನ್ನೂ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಅದೇ ಪ್ಯಾನ್ಗೆ 1 ಚಮಚ ಎಣ್ಣೆ ಹಾಕಿ 1 ಕಪ್ನಷ್ಟು ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು, 1/2 ಕಪ್ನಷ್ಟು ಫ್ರೆಶ್ ಆಗಿರೋವಂಥ ಪುದೀನ ಸೊಪ್ಪು, ಮತ್ತು 1/2 ಕಪ್ನಷ್ಟು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪಂತೂ ತುಂಬಾ ಮುಖ್ಯ ಈ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ದೊನ್ನೆ ಬಿರಿಯಾನಿಗೆ. ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪೂರ್ತಿ ಸೊಪ್ಪೆಲ್ಲ ಕರ್ಗೋಗ್ಬೇಕು ನೋಡಿ. ಈ ಥರ ಆದಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ನೋಡಿ, ಈಗ ಗ್ರೀನ್ ಪೇಸ್ಟ್ ಕೂಡ ತಯಾರಾಗಿದೆ. ದೊನ್ನೆ ಬಿರಿಯಾನಿಗೆ ಇದನ್ನು ಹಾಕ್ಬಿಟ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ನೋಡಿ. ಈಗ ತೆಗೆದಿಟ್ಕೊಂಡು ಒಂದು ಕುಕ್ಕರ್ ತೊಗೊಳ್ಳೋಣ. ಕುಕ್ಕರ್ಗೆ 3 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಜೊತೆಗೆ 1 ಚಮಚ ತುಪ್ಪ ಕೂಡ ಹಾಕ್ಕೊಳ್ಳಿ. ಇವಾಗ ನನ್ನ ಕೊನೆಯಲ್ಲಿ ಕೂಡ 1 ಚಮಚ ತುಪ್ಪ ಹಾಕ್ಕೊಳ್ತೀನಿ. ಈಗ ಎಲ್ಲ ಮಸಾಲೆಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಏನೇನಂದರೆ 1 ಜಾವಿತ್ರಿ, 1 ಚಕ್ರಮೊಗ್ಗು, 2 ಏಲಕ್ಕಿ, 4-5 ಲವಂಗ, 1 ಸಣ್ಣ ತುಂಡು ಚಕ್ಕೆ, 2 ಪಲಾವೆಲೆ, ಕಾಳುಮೆಣಸು, ಮತ್ತು ಕಲ್ಲು ಹೂವು, ಶಾಜೀರಿಗೆ. ಕಲ್ಲು ಹೂವು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸಾ ಜೀರಿಗೆ ಅಥವಾ ನಾರ್ಮಲ್ ಜೀರಿಗೆ ಹಾಕ್ಕೊಳ್ಳಿ ಅದಿಲ್ಲ ಅಂದರೆ. ಮತ್ತು ಸೋಂಪು ಕೂಡ ನಾನು ತೊಗೊಂಡಿದ್ದೀನಿ 1 ಚಮಚದಷ್ಟು. ಈ ಎಲ್ಲ ಜಾವಿತ್ರಿ, ಚಕ್ರಮೊಗ್ಗು ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಈ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರ್ ಬರುತ್ತೆ. ಮಿಲ್ಟ್ರಿ ಹೋಟೆಲ್ಗಳಲ್ಲಿ ಕೂಡ ಇದನ್ನೆಲ್ಲ ಹಾಕಿರ್ತಾರೆ. ಈಗ ಇದನ್ನೆಲ್ಲ ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಒಳ್ಳೆ ಸುವಾಸನೆ ಬರುತ್ತೆ ನೋಡಿ. ಈಗ ನಾನು ಇದರಲ್ಲಿ 1/2 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ತೆಳ್ಳಗೆ ಸ್ಲೈಸ್ ಮಾಡಿ. ಸಣ್ಣ ಸೈಜ್ ಇದ್ದರೆ ಸಣ್ಣ ಸೈಜ್ದು ಹಾಕ್ಕೊಳ್ಳಿ. ಈರುಳ್ಳಿ ಕೂಡ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ರುಬ್ಬಿಟ್ಕೊಂಡಿರುವಂಥ ವೈಟ್ ಪೇಸ್ಟ್ನ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ. ವೈಟ್ ಪೇಸ್ಟ್ ಹಾಕಿದ ನಂತರ ಈ ಮಿಕ್ಸರ್ ಜಾರ್ನ ನಾನು ತೊಳೆದ್ಬಿಟ್ಟು ಆಮೇಲೆ ನೀರು ಹಾಕ್ಕೊಳ್ತೀನಿ. ವೈಟ್ ಪೇಸ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. 1 30 ಸೆಕೆಂಡ್ ಅಥವಾ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು. ಈಗ 1/4 ಚಮಚದಷ್ಟು ಅರಿಶಿನ, ಮತ್ತು ನಾನು 1 ಚಮಚದಷ್ಟು ಧನಿಯಾ ಪುಡಿಯನ್ನು ಕೂಡ ಈಗಲೇ ಹಾಕ್ಕೊಳ್ತಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಕೂಡ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ನಾನು ಇದರಲ್ಲಿ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಹಚ್ಚಿ, ಅಂದರೆ ಮೊಸರು, ಅರಿಶಿನ, ಉಪ್ಪು ಎಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಟ್ಟಿದ್ವಲ್ಲ, ಆ ಚಿಕನ್ನ ಹಾಕ್ಕೊಂಡಿದ್ದೀನಿ. ಆ ಬೌಲ್ನ ಆಮೇಲೆ ತೊಳೆದ್ಬಿಟ್ಟು ನೀರು ಹಾಕ್ಕೊಳ್ತೀನಿ. ಈಗ ಚಿಕನ್ನ ಚೆನ್ನಾಗಿ 1-2 ನಿಮಿಷ ಮಸಾಲೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿ ಆದಮೇಲೆ ನಾನು ಇದರಲ್ಲಿ ಗ್ರೀನ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪನ್ನು ಹುರ್ಕೊಂಡು ಮಾಡಿಟ್ಕೊಂಡಿರುವಂಥ ಪೇಸ್ಟ್. ಈ ಪೇಸ್ಟ್ನ ಕೂಡ ಚಿಕನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ 1-2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದು ಕುದಿ ಬರೋವರೆಗೂ ಹಾಗೆ ಬಿಟ್ಬಿಡ್ಬೇಕು. ಅಲ್ಲಿವರೆಗೂ ನಾನು ಅಕ್ಕಿಯನ್ನು ತಗೊಳ್ತೀನಿ. ಈ ಬಿರಿಯಾನಿಗೆ ಹಾಕೋದಕ್ಕೆ ಯಾವ ಅಕ್ಕಿ ಉಪಯೋಗಿಸ್ಬೇಕು, ಎಷ್ಟು ಅಕ್ಕಿ ಉಪಯೋಗಿಸ್ಕೋಬೇಕು ಅಂತ ನೋಡ್ಕೊಳ್ಳೋಣ. ನೀವು ಜೀರಾ ರೈಸ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಜೀರಾ ರೈಸ್ ಅಥವಾ ಬುಲೆಟ್ ರೈಸ್ ಯಾವುದಾದ್ರೂ ತೊಗೊಳ್ಳಿ, ನಡೆಯುತ್ತೆ. 2 ಕಪ್ನಷ್ಟು ನಾನು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಅಷ್ಟೇ ಯಾವುದಾದ್ರೂ ಒಂದು ಬೌಲಿಂದ ಅಳತೆ ಮಾಡಿ ತೊಗೊಳ್ಳಿ. 2-3 ಸಲ ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಳೋಣ. ತೊಳೆದಿಟ್ಕೊಂಡಿರುವಂಥ ಅಕ್ಕಿಯನ್ನು ನಾನೀಗ ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ ಅಕ್ಕಿ ಹಾಕಿರೋದ್ರಿಂದ 2 ಕಪ್ ಅಕ್ಕಿಗೆ 4 ಕಪ್ನಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ. ಆಗ ಉದುರುದ್ರ ಆಗಿಬರುತ್ತೆ. ನಿಮಗೆ ತುಂಬ ಉದುರುದ್ರ ಬೇಕು ಅಂದರೆ 1/4 ಕಪ್ಪಷ್ಟು ಕಡಿಮೆ ಹಾಕ್ಕೊಳ್ಳಿ. ಮೆತ್ತಕ್ಕೆ ಬೇಕಂದರೆ 1/2 ಕಪ್ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ನೀವು ನಾರ್ಮಲಾಗಿ ರೈಸಿಗೆ ಎಷ್ಟು ನೀರು ಹಾಕ್ಕೊಳ್ತೀರಾ ಅಷ್ಟೇ ಹಾಕ್ಕೊಳ್ಳಿ. ನಾನು 2 ಕಪ್ ಅಕ್ಕಿಗೆ 4 ಕಪ್ ನೀರು ಹಾಕ್ಕೊಳ್ತೀನಿ. ಮೊದಲಿಗೆ 3 ಕಪ್ ನೀರು ಹಾಗೇ ಹಾಕ್ಕೊಳ್ತೀನಿ. ಕೊನೆಯಲ್ಲಿ 1 ಕಪ್ ನೀರನ್ನ ಎಲ್ಲ ಮಿಕ್ಸರ್ ಜಾರ್, ಬೌಲ್ ಎಲ್ಲವನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾವುದು ವೇಸ್ಟ್ ಮಾಡೋದು ಬೇಡ ಅಂತ. ಕೊನೆಯಲ್ಲಿ 1/2 ಚಮಚ ಉಪ್ಪು ಹಾಕ್ಕೊಳ್ಳೋಣ. ಯಾಕೆಂದರೆ 1/2 ಚಮಚ ಮೊದಲಿಗೆ ಚಿಕನಲ್ಲಿ ಹಾಕಿದ್ದೆ ನಾನು.
ಅರ್ಧ ಚಮಚ ಚಿಕನ್ ಬಿರಿಯಾನಿ ಮಸಾಲ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದು ಕೂಡ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಕೊನೆಯಲ್ಲಿ ಒಂದು ಚಮಚ ತುಪ್ಪ, ಇದು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಒಂದು ಅರ್ಧದಷ್ಟು ನಿಂಬೆ ರಸ ಹಾಕ್ಕೊಳ್ಳಿ, ಯಾಕೆಂದರೆ ನಾನು ಟೊಮ್ಯಾಟೊ ಬಳಸಿಲ್ಲ ನೋಡಿ, ಹಾಗಾಗಿ ಮೊಸರು ನಿಂಬೆ ಹಣ್ಣಿನಲ್ಲೇ ಹುಳಿ ಬರಬೇಕು. ಈಗ ನಿಂಬೆ ರಸ ಕೂಡ ಹಿಂಡಿ ಆದಮೇಲೆ ಕೊನೆಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಆದಮೇಲೆ ಇದು ಕುದಿ ಬರಬೇಕು ನೋಡಿ. ಕುದಿ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಮಾಡ್ಕೊಳ್ಬೇಕಾಗುತ್ತೆ. ಎರಡು ವಿಷಲ್ ಆದರೆ ಆಹಾ, ತುಂಬ ಒಳ್ಳೆ ಸೂಪರ್ ಆಗಿರೋವಂಥ ದೊನ್ನೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ. ಈಗ ನಾನು ಕುಕ್ಕರ್ ತಣ್ಣಗಾಗಿದೆ, ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಆಹಾ, ಎಂಥ ಒಳ್ಳೆ ದೊನ್ನೆ ಬಿರಿಯಾನಿಯ ಪರಿಮಳ ಬರ್ತಾ ಇದೆ ಅಂದರೆ 100% ನಾನು ಯಾವುದೋ ಮಿಲ್ಟ್ರಿ ಹೋಟೆಲ್ಗೆ ಹೋಗಿದ್ದೀನೇನೋ ಅಂತ ಅನ್ನಿಸ್ತಿದೆ. ಅಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ, ನೋಡೋದಕ್ಕೂ ಕೂಡ ತುಂಬಾ ಸೂಪರಾಗಿ ಕಾಣಿಸ್ತಿದೆ. ರುಚಿ ಕೂಡ ತುಂಬಾ ಅದ್ಭುತವಾಗಿತ್ತು. ನಮ್ಮನೆಯಲ್ಲಂತೂ ಎಲ್ಲರಿಗೂ ಕೂಡ ಇದು ತುಂಬಾ ಇಷ್ಟ. ನೀವು ಒಂದ್ಸಲ ಮಾಡಿ ನೋಡಿ, ಪ್ರತಿ ಸಲ ಬಿರಿಯಾನಿ ಮಾಡುವಾಗ ಇದೇ ಥರ ಬಿರಿಯಾನಿ ಮಾಡಿ ಅಂತ ಮನೆಯಲ್ಲಿರೋರೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾರೆ. ಅಷ್ಟು ರುಚಿಯಾಗಿರುತ್ತೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂಥ ಅಥೆಂಟಿಕ್ ಸ್ಟೈಲ್ ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ಚಿಕನ್ ದೊನ್ನೆ ಬಿರಿಯಾನಿ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನ ಕೂಡ ಮಾಡ್ಕೊಳ್ಳಿ. ನಿಮಗೆ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ದೊನ್ನೆ ಬಿರಿಯಾನಿ ರೆಸಿಪಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ರೆಸಿಪಿಗಳೊಂದಿಗೆ ಭೇಟಿಯಾಗ್ತೀನಿ. ಧನ್ಯವಾದಗಳು.